ಸಂವಾದ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿಶ್ವೇಶ್ವರಯ್ಯ ಅವರು ತೀರಾ ಹಿಂದೆನೇ ಹೇಳಿದರು, 30-40 ಟೈಮಲ್ಲಿ, 1930-40 ಟೈಮಲ್ಲಿ ಭಾರತ ಇಂಡಸ್ಟ್ರಿಯಲೈಸ್ ಆಗಬೇಕು, ಇಲ್ದಿದ್ರೆ ಸಾಯಬೇಕು, ಎರಡೇ ಆಪ್ಷನ್ ಇರೋದು ಅಂತ. ಬಹುಶಃ ಇವತ್ತು ಕರೋನಾ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಚೀನಾದಿಂದ ಎಲ್ಲ ಉದ್ಯಮಗಳು ಹೊರಗೆ ಹೋಗ್ತಿರೋದು, ಅದನ್ನು ದಕ್ಷಿಣ ಕೊರಿಯಾ ಮತ್ತು ವಿಯೆಟ್ನಾಂ ಅವರು ಬಾಚ್ಕೊತಿರೋದು ನೋಡಿದ್ರೆ ಇವತ್ತು ಭಾರತಕ್ಕೂ ಕೂಡ ಒಂದು ಒಳ್ಳೆ ಹಸನಾದ ಭೂಮಿ ಸಿದ್ಧವಾಗಿದೆ ಅಂತ ಅನಿಸುತ್ತೆ. ತಾವು ಸಚಿವರಾಗಿ ಈ ಕ್ಷೇತ್ರದ ಈ ಇಲಾಖೆಯ ಸಚಿವರಾಗಿದ್ದನ್ನು ಹೇಗೆ ನೋಡ್ತೀರಾ? ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತೇನು ಕೊರೋನಾ ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಿ 41 ದಿವಸ, ಈಗ ಮೇ 17ರವರೆಗೆ ಲಾಕ್ಡೌನ್ ಇದೆ. ಹೀಗಾಗಿ ನಮಗೆ ಒಂದು 40-50 ಡೇಸ್ ನಮಗೆ ತೊಂದರೆ ಅನುಭವಿಸಿದರು, ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸಿದರು. ಸದ್ಯಕ್ಕೆ ಮುಂದಿನ ದೇಶದ ಭವಿಷ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯ ನಿರ್ಧಾರಗಳು, ಮತ್ತು ಕರೋನಾ ಇವತ್ತು ಜಗತ್ತಿನ ಬೇರೆ ಕಂಟ್ರಿಗಳನ್ನ ನೋಡಿದಾಗ ನಮ್ಮ ದೇಶದಲ್ಲಿ ಅದನ್ನು ನಿಯಂತ್ರಣ ತರುವಂಥ ಕೆಲಸ ಇವತ್ತು ಆಗಿದ್ದರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವ್ರ ನಾಯಕತ್ವ ಮತ್ತು 130 ಕೋಟಿ ಜನರ ಒಂದು ತಾಳ್ಮೆ ಸ್ವಯಂ, ಅದು ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೀನಿ. ಮತ್ತು ಒಬ್ಬ ಕೈಗಾರಿಕಾ ಸಚಿವನಾಗಿ ನಾನು ಹೇಳಬೇಕಾದ್ರೆ ಈ ಕೈಗಾರಿಕೆಗಳು ನಿಂತು ಹೋಗಿಬಿಟ್ವಿ. ಕರೋನಾ ಬಂದಮೇಲೆ, ಲಾಕ್ಡೌನ್ ಆದಮೇಲೆ ಸಂಪೂರ್ಣವಾಗಿ ಇದು ಸ್ಥಗಿತ ಆಗಿದ್ದರಿಂದ ನಮ್ಮ ಎಕನಾಮಿ ಆ್ಯಕ್ಟಿವಿಟೀಸು ಎಲ್ಲ ಸ್ಥಗಿತ ಆದವು, ಆರ್ಥಿಕ ಚಟುವಟಿಕೆ ನಿಂತು ಹೋಯಿತು, 100,000,000-00,000,000 ಜನ ನಿರುದ್ಯೋಗ ಆಗಿದ್ದು ನಾವು ನೋಡ್ತಾ ಇದ್ದೇವೆ, ಬೀದಿಗೆ ಬಿದ್ದಿದ್ದು ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ದೇಶ ಒಂದು ಬದುಕಬೇಕಾದ್ರೆ ಕೈಗಾರಿಕೆಗಳನ್ನ ಭಾಳ ಮುಖ್ಯ. ವಿಶ್ವೇಶ್ವರಯ್ಯನವರು ಏನು ಹೇಳಿದ್ರಲ್ಲ ಅದು ನಿಜ, ಕೈಗಾರಿಕೆ ಬೆಳವಣಿಗೆ ಆಗದಿದ್ದರೆ ಎಲ್ಲೋ ನಾಶ ಅನ್ನುವಂಥದ್ದು ಏನು ಹೇಳಿದ್ರಲ್ಲ ಅದು ನಿಜವಾದಂಥ ಮಾತು. ಆ ಹಿನ್ನೆಲೆಯಲ್ಲಿ ಒಬ್ಬ ಕೈಗಾರಿಕಾ ಸಚಿವನಾಗಿ ನನ್ನ ಅನುಭವಕ್ಕೂ ಬಂದಿದೆ, ಮತ್ತು ಆ ಕೈಗಾರಿಕೆ ಬೆಳವಣಿಗೆಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು, ಆ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ನಾನು ಮಾಡ್ತಾಯಿದ್ದೇನೆ. ಮತ್ತು ಲಾಕ್ಡೌನ್ ಆಗಿ 15 ಏಪ್ರಿಲ್ ನಂತರ ಏನೋ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಹೊಡಿಸಿ ಕೆಲವೊಂದು ಎಸೆನ್ಷಿಯಲ್ ಪ್ರಾಡಕ್ಟ್ ನಿರ್ಮಾಣ ಮಾಡುವಂಥ ಇಂಡಸ್ಟ್ರಿ ಇದ್ದಾವೆ, ಪ್ರಾರಂಭ ಮಾಡಲಿಕ್ಕೆ ಚಾಲನೆ ಕೊಟ್ಟರು. ನಮ್ಮ ರಾಜ್ಯದಲ್ಲಿ ಇದನ್ನು ಹಿಂದೆ ಮುಂದೆ ಮಾಡ್ತಿದ್ರು ನಮ್ಮ ರಾಜ್ಯದಲ್ಲಿ ಅಧಿಕಾರಿಗಳು ಎಲ್ಲರೂ. ನಾನು ಮುಖ್ಯಮಂತ್ರಿಗೆ ನಿವೇದನ ಮಾಡಿ ಸುಮಾರು 22-23 ಸುಮಾರಿಗೆ ಇವತ್ತು ಕೇಂದ್ರ ಸರ್ಕಾರ ನಿರ್ದೇಶನ ಪ್ರಕಾರ ಇಂಡಸ್ಟ್ರಿ ಕೈಗಾರಿಕೆ ಪ್ರಾರಂಭ ಆಗಲಿಕ್ಕೆ ನಾನು ಒತ್ತಾಯ ಮಾಡಿ ಆ ಇಂಡಸ್ಟ್ರಿ ಪ್ರಾರಂಭ ಆಗಲಿಕ್ಕೆ ಚಾಲನೆ ಕೊಡುವಂಥ ಕೆಲಸ ನಾನು ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚಾಲನೆ ಆಯಿತು. ಈಗ ಇಷ್ಟೆಲ್ಲ ನಾವು ಇನ್ನೂ ಮೊದಲು ಎಸೆನ್ಷಿಯಲ್ಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಪ್ರಾರಂಭ ಆದವು, ಈಗ ಎಲ್ಲ ಕೈಗಾರಿಕೆಗಳಿಗೂ ಪ್ರಾರಂಭ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ. ಇಷ್ಟದ್ದಾಗೂ ಸಹಿತಕ್ಕೆ 100% ಕೈಗಾರಿಕೆಗಳು ಪ್ರಾರಂಭ ಆಗಲಿಲ್ಲ. ಅವ್ರಿಗೆ ಸ್ಟಾರ್ಟಿಂಗ್ ಟ್ರಬಲು, ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಕಾರ್ಮಿಕರು ಎಲ್ಲವೂ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು 20-25% ಮಾತ್ರ ಕೈಗಾರಿಕೆಗಳು ಪ್ರಾರಂಭ ಆಗಿದ್ದಾವೆ. ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಚಟುವಟಿಕೆ ಆಗಬಹುದು ಅನ್ನುವಂಥ ಒಂದು ಆಶೆ ಮತ್ತು ವಿಶ್ವಾಸ ನನಗಿದೆ. ಮತ್ತು ಇದರ ಜೊತೆಗೆ ನಾವು ಇನ್ನೊಂದು ಆಲೋಚನೆ ಮಾಡೋಣ. ಈಗ ನಮಗೊಂದು ಕರೋನಾ ಈ ಒಂದು ವೈರಾಣು ಬಂದ ಮೇಲೆ ಅದರ ವಿರುದ್ಧ ಏನು ಹೋರಾಟ ನಡೀತದೆ, ಹೋರಾಟ ಒಂದು ಕಡೆ ಮತ್ತು ಆರ್ಥಿಕ ಚಟುವಟಿಕೆ ಮತ್ತೊಂದು ಕಡೆ. ನಮ್ಮ ದಿನನಿತ್ಯದ ಜನಜೀವನ ಚಟುವಟಿಕೆ ನಡೀಬೇಕು ಮತ್ತು ಕರೋನಾವನ್ನು ಎದುರಿಸ್ಬೇಕು, ಸೈಮಲ್ಟೆನ್ಸಿ ಎಲ್ಲ ನಡಿಬೇಕು. ಯಾಕಂದ್ರೆ ಕರೋನಾ ಕೇವಲ 1-2 ತಿಂಗಳು ಮಾತ್ರ ಇರುವಂಥದ್ದು ಅಲ್ಲಿದು, ಇನ್ನೂ 3 ತಿಂಗಳು ಇರ್ಬೋದು, ಇನ್ನೊಂದು 6 ತಿಂಗಳವರೆಗೂ ಇರ್ಬೋದು. ಹೀಗಾಗಿ ಹಾಂ, ಆ ಹಿನ್ನೆಲೆ ಇಟ್ಕೊಂಡು ಸಂಪೂರ್ಣ ಎಲ್ಲ ನಿರ್ನಾಮ ಆಯಿತು, 0 ಆಯಿತು ಅಂತ ಅನ್ನುವಂಥ ಪರಿಸ್ಥಿತಿಗಳು ಇವತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಕೈಗಾರಿಕಾ ಬೆಳವಣಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥ ಚಿಂತನೆ ನಾವು ಮಾಡ್ತಾಯಿದ್ದೇವೆ. ಮತ್ತು ಇತ್ತೀಚಿನ ಬೆಳವಣಿಗೆ ಜಗತ್ತಿನಲ್ಲಿ ಏನು ಬೆಳವಣಿಗೆ ಆಗ್ತಾಯಿದೆ, ಚೈನಾದ ವಿರುದ್ಧ ಒಂದು ರೀತಿಯಾದಂಥ ಆಕ್ರೋಶ ಇಡೀ ಜಗತ್ತಿನ ಎಲ್ಲ ಕಂಟ್ರಿಗಳಲ್ಲಿ ಆಗ್ತಾಯಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾ, USA, ಆಮೇಲೆ ಜಪಾನು, ಯುರೋಪಿಯನ್ ಕಂಟ್ರೀಸು, ಇವರೆಲ್ಲರೂ ಸಹಿತ ಇವತ್ತು ಚೈನಾದ ವಿರುದ್ಧ ಒಂದು ಹೋರಾಟ ಮಾಡಲಿಕ್ಕೆ ನಿಂತಿದ್ದಾರೆ. ಅಲ್ಲೇನೋ ಮಲ್ಟಿ ನ್ಯಾಷನಲ್ ಕಂಪನಿ ಇದ್ದಾವೆ, ಜಪಾನದ್ದಿರ್ಬೋದು, USAದ್ದು ಯುರೋಪದ್ದಿರ್ಬೋದು, ಅಲ್ಲಿಂದ ಅವ್ರನ್ನ ಹೊರಗಡೆ ತೊಗೊಂಬಂದು ಆ ಕಂಪನಿಗಳನ್ನು ಬೇರೆ ದೇಶಗಳಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಜಪಾನು, US ಮತ್ತು ಇನ್ನಿತರ ಎಲ್ಲ ಕಂಟ್ರೀಸು ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ರಾಜ್ಯಗಳು ಅದಕ್ಕೊಂದು ಚಾಲನೆ ಕೊಡುವಂಥದ್ದು ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಸಹಿತ ಒಬ್ಬ ಕೈಗಾರಿಕಾ ಸಚಿವನಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನ ಜೊತೆ ಈಗಾಗಲೇ ಅದರ ಬಗ್ಗೆ ಸಮಾಲೋಚನೆ ಮಾಡಿದ್ದೀನಿ, ಮತ್ತು ಎಷ್ಟೋ ಪ್ರಮುಖ ಇಂಡಸ್ಟ್ರಿಯಲಿಸ್ಟ್ ಜೊತೆಯೂ ಇತ್ತೀಚೆಗೆ ನಾನು ಸಂವಾದವನ್ನು ಮಾಡಿದೆ.
ಮತ್ತು ಅದರ ಜೊತೆಗೆ ಕೆಲವೊಂದು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಅಸೋಸಿಯೇಷನ್ಸ್ ಏನಿದ್ದಾವೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್, ಅವರು ಪ್ರಮುಖರು ಸಹಿತ ನಮ್ಮ ಜೊತೆ ಸಮಾಲೋಚನೆ ಮಾಡಿ ಹಲವಾರು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವೆಲ್ಲವನ್ನು ಅವಲೋಕನ ಮಾಡಿಕೊಂಡು ಇಮಿಡಿಯೇಟ್ಲಿ ಒಂದು ಈ ಚೈನಾದಿಂದ ಹೊರಗೆ ಬರುವಂಥ ಕಂಪನಿಗಳಿಗೆ ಒಂದು ರೀತಿ ನಮ್ಮ ನಮ್ಮ ರಾಜ್ಯಕ್ಕೆ ಆಹ್ವಾನ ಕೊಡೋ ದೃಷ್ಟಿಯಿಂದ ಅವ್ರ ಜೊತೆ ಮಾತುಕತೆ ಮಾಡೋ ಸಲುವಾಗಿ ಇವತ್ತು ಒಂದು ಟಾಸ್ಕ್ ಫೋರ್ಸ್ ನಮ್ಮ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಜನ ಇರುವಂಥದ್ದು, ಎಲ್ಲ ವರ್ಗದ ಜನ ಅಧಿಕಾರಿಗಳು ಮತ್ತು ಬೇರೆ ಬೇರೆ ದೇಶದ ರೀಪ್ರೆಸೆಂಟೇಟಿವ್ ಅದರಲ್ಲಿ ಮೆಂಬರ್ ಆಗಿರುವಂಥ ರೀತಿಯಲ್ಲಿ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನಾವು ಫಾರ್ಮೇಷನ್ ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲು ನಾನು ಸಬ್ಮಿಟ್ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಆ್ಯಕ್ಟಿವಿಟೀಸ್ ಏನು ಚಾಲೂ ಮಾಡಬೇಕು, ಒಂದು ಭೂಮಿಗೆ ಏನು ಹಾಕಬೇಕು ಅದನ್ನು ನಾವು ಮಾಡಿದ್ದೇವೆ. ಮತ್ತು ನೋಡಿ, ಒಂದು ಇಂಡಿಯಾಕ್ಕೆ ಭಾಳ ಸ್ಕೋಪ್ ಇದೆ. ನಾವೊಂದು ಹೇಳ್ತೀನಿ, ಕರೋನಾ ಇವತ್ತು ಅದೇನು ಡಿಸ್ಅಡ್ವಾಂಟೇಜ್ ಇದೆ ಅನ್ನ ಅಡ್ವಾಂಟೇಜಿಗೆ ನಾವು ಪರಿವರ್ತನೆ ಮಾಡ್ಕೋಬೇಕಾಗಿದೆ. ಯಾವ ರೀತಿ ಅಂದರೆ ಈಗ ಚೈನಾದ ವಿರುದ್ಧ ಏನು ಪ್ರತಿರೋಧ ಇದೆ ಅದನ್ನು ಅಡ್ವಾಂಟೇಜ್ ಆಗಿ ನಾವು ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಆಗಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯತೆ. ಹೀಗಾಗಿ ಮತ್ತು ಕೈಗಾರಿಕೆಯಲ್ಲಿ ಎಲ್ಲಿಯವ್ರಿಗೆ ಜಪಾನ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತು, ಇವತ್ತು ವಿಯೆಟ್ನಾಮ್ ಇರ್ಬೋದು ಅಥವಾ ಬೇರೆ ದೇಶ ಸೌತ್ ಕೊರಿಯಾ ಇರ್ಬೋದು ಅಥವಾ ಇಂಡಿಯಾದಲ್ಲಿ ಸಹಿತ ಇಂಡಸ್ಟ್ರಿ ಚಾಲನೆ ಮಾಡಲಿಕ್ಕೂ ನಮ್ಮದು ಎನ್ಕರೇಜ್ಮೆಂಟ್ ಇದೆ ಅನ್ನುವಂಥದ್ದನ್ನು ಜಪಾನ್ದವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇಡೀ ದೇಶಕ್ಕೆ ಒಂದು ಭವಿಷ್ಯ ಇದೆ ಮತ್ತು ಅದರಲ್ಲಿ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಉತ್ತಮ ಭವಿಷ್ಯ ಇದೆ ಕೈಗಾರಿಕೆ ಬೆಳವಣಿಗೆ. ಯಾಕೆ ಹೇಳ್ತೇನೆ ಅಂದರೆ, ದೇಶದ ನಾಲ್ಕೈದು ಪ್ರಮುಖ ಕೈಗಾರಿಕಾ ಡೆವಲಪ್ಡ್ ಸ್ಟೇಟ್ನಲ್ಲಿ ಕರ್ನಾಟಕವು ಒಂದು. ಅದಕ್ಕಾಗಿ ಇಲ್ಲಿ ಹೆಚ್ಚು ಡೆವಲಪ್ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಕೈಗಾರಿಕಾ ಸಚಿವನಾಗಿ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಅದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಬಹುಶಃ ಒಳ್ಳೆಯ ದಿವಸಗಳು ಬರ್ತವೆ. ಸರ್, ಒಂದು ಹೊರಗಡೆಯಿಂದ ಬರ್ತಾರೆ ಕೈಗಾರಿಕೆಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಒಂದು ಭಾಗ. ಇನ್ನೊಂದು, ನಮ್ಮ ದೇಶದ ಯುವಕರು ಅಥವಾ ನಮ್ಮ ದೇಶದ ಜನರೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡುವಂಥದ್ದು, ಇದರಿಂದ ನಮಗೆ ಲಾಭವೂ ಕೂಡ ಹೆಚ್ಚು ರೆವಿನ್ಯೂ ದೃಷ್ಟಿಯಿಂದ. ಅದಕ್ಕೆ ಕರ್ನಾಟಕ ಸರ್ಕಾರ ತಾವು ಏನು ಕ್ರಮಗಳನ್ನು ತಗೊತಾ ಇದ್ದೀರಾ ಈ ಹಿನ್ನೆಲೆ? ಯಾಕಂದರೆ ಈಗಾಗಲೇ ನಾವು ಸುಮಾರು ಇಂಪೋರ್ಟ್ಗಳನ್ನು ನಿಲ್ಲಿಸಿದ್ದೀವಿ ಚೀನಾದಿಂದ, ಎಕ್ಸ್ಪೋರ್ಟ್ಗಳು ಅದೇ ಥರ ನಿಂತಿದೆ. ಇಂಪೋರ್ಟ್ ನಿಲ್ಲಿಸಿದ್ದೀವಿ ಅಂದರೆ ನಮಗೆ ಕೊರತೆ ಇದೆ ಅಂತಾಯಿತು. ಆ ಕೊರತೆಯನ್ನು ನಾವು ಮತ್ತೆ ಇನ್ನೊಂದು ದೇಶದ ಮೇಲೆ ಅವಲಂಬಿತವಾಗೋ ಬದಲು ಕೊರತೆ ನೀಗಿಸೋದಕ್ಕೆ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಅಥವಾ ನಮ್ಮ ರಾಜ್ಯದಲ್ಲಿ ಮಾಡೋ ಥರ ಆ ಥರದ್ದು ಏನಾದರೂ ಪ್ಲ್ಯಾನ್ಸ್ ನಡೀತಾ ಇದೆಯಾ? ನೋಡಿ, ಒಂದು ನಾನು ಹೇಳ್ತೀನಿ, ನಮ್ಮ ದೇಶದಲ್ಲಿರುವಂಥ ಕೈಗಾರಿಕೆ ಉದ್ದಿಮೆದಾರರು ಇನ್ವೆಸ್ಟರ್ಸು ಅವರಿಗೆ ಎಲ್ಲ ರೀತಿ ಎನ್ಕರೇಜ್ ಮಾಡ್ತೀವಿ. ಮತ್ತು ಇಂಡಸ್ಟ್ರಿಯಲ್ ಪಾಲಿಸಿ ದೇಶದಲ್ಲಿ ಮೊಟ್ಟ ಮೊದಲು ಮಾಡಿದಂಥ ರಾಜ್ಯ ಕರ್ನಾಟಕ. ಅದು ಐ ಟಿ ಪಾಲಿಸಿ ಇರ್ಬೋದು, ಬಿ ಟಿ ಪಾಲಿಸಿ ಇರ್ಬೋದು, ಅಥವಾ ಇನ್ನಿತರ ಹಲವಾರು ವೃತ್ತಿಗೆ ಸಂಬಂಧಪಟ್ಟಂಥ ಪಾಲಿಸಿಗಳನ್ನು ಮೊಟ್ಟ ಮೊದಲು ಮಾಡಿದಂಥ ಕೆಲಸ ಕರ್ನಾಟಕ ರಾಜ್ಯ. ಹೀಗಾಗಿ ಕರ್ನಾಟಕದಲ್ಲಿ ಕೈಗಾರಿಕಾ ಪಾಲಿಸಿ ಇದೆ, ಕೈಗಾರಿಕಾ ನೀತಿ ಮತ್ತು ಕೆಲವೊಂದು ಫೆಸಿಲಿಟಿ ಕೊಡುವಂಥದ್ದು ಇದೆಲ್ಲ ಇದೆ. ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಸ್ವದೇಶಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಉದ್ಯೋಗ ಅವಕಾಶಗಳಿದ್ದಾರೆ, ಕೈಗಾರಿಕೆಗಳಿದ್ದಾರೆ, ಸ್ಟಾರ್ಟಪ್ಸ್ಗಳನ್ನು ಮಾಡೋರಿದ್ದಾರೆ, ಅವರಿಗೆಲ್ಲ ಎನ್ಕರೇಜ್ ಮಾಡುವಂಥದ್ದು ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಾವು ಎನ್ಕರೇಜ್ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಹೊರಗಿನಿಂದ ತರುವಂಥದ್ದು ಒಂದು ಕಡೆ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದ್ದಂಥವ್ರಿಗೆ ಪ್ರೋತ್ಸಾಹ ಏನು ಕೊಡಬೇಕು ಅದನ್ನು ಮಾಡಲಿಕ್ಕೆ ಇದೆ. ಅಲಾಟ್ಮೆಂಟ್ ಆಫ್ ದಿ ಲ್ಯಾಂಡ್ ಇರ್ಬೋದು ಅಥವಾ ಈಸ್ ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡುವಂಥದ್ದು ಇರ್ಬೋದು, ಇದಕ್ಕೆಲ್ಲ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಹೀಗಾಗಿ ಹೊಸ ನವ ಉದ್ಯಮಿ ಕೈಗಾರಿಕಾ ಉದ್ಯಮದ ಯಾರೇ ಬಂದರೂ ಅವ್ರಿಗೆ ಚಾಲು ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಸರ್, ಈಗ ವಲಸೆ ಸಮಸ್ಯೆ, ನಾವು ವಲಸೆ ಕಾರ್ಮಿಕರದ್ದು ಒಂದು ನಾವು ನೋಡ್ತಾ ಇದ್ದೀವಿ ಟಿವಿಗಳಲ್ಲಿ, ಅವ್ರು ಬರೋಕ್ಕಾಗ್ತಿಲ್ಲ ಇತ್ಯಾದಿಗಳು, ಇದು ಕಾರ್ಮಿಕರದ್ದು. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋದರೆ, ಈಗ ಒಂದು ಸಣ್ಣ IIT ಮಾಡಿದವರು, ಡಿಪ್ಲೊಮಾ ಮಾಡಿದವರು ಅಥವಾ ಇಂಜಿನಿಯರಿಂಗ್ ಮಾಡಿದವರು ಅಥವಾ ಇನ್ನೇನೇ ಈ ಟೆಕ್ನಿಕಲ್ ಕೋರ್ಸ್ಗಳು ಮಾಡಿದವರು ಬೆಂಗಳೂರು ಹತ್ತ ಮುಖ ಮಾಡ್ತಾರೆ. ಈಗ ಶಿವಮೊಗ್ಗ, ಮಂಗಳೂರು, ಚಿಕ್ಕಮಂಗ್ಳೂರಿಂದ ಒಂದು 200-250 ಕಿಲೋಮೀಟ್ರಲ್ಲಿ ಬೆಂಗಳೂರಿಗೆ ಹೋಗೋದಕ್ಕೂ, ಈ ಬೀದರ್, ಬೆಳಗಾವಿ, ಕಲಬುರಗಿ ಇಲ್ಲಿಂದ ಹೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈ ವಲಸೆಯನ್ನು ತಡೆಯೋದಕ್ಕೋಸ್ಕರ ನಾವು ಇಂಡಸ್ಟ್ರಿಗಳನ್ನು ವಿಕೇಂದ್ರೀಕರಣ ಮಾಡೋಕ್ಕಾಗಲ್ವಾ, ಡಿಸೆಂಟ್ರಲೈಸ್ ಮಾಡೋಕ್ಕಾಗಲ್ವಾ, ಅಥವಾ ಆ ಥರ ಈಗ ಆಲ್ರೆಡಿ ಮಾಡಬೇಕು ಅಂತ ಏನಾದ್ರು ನಿರ್ಧಾರಗಳಾಗಿದೆಯಾ? ಬಹುಶಃ ನಾನು ಈ ಕೈಗಾರಿಕಾ ಸಚಿವನಾಗಿ ಒಂದು 7-8 ತಿಂಗಳಾಗಿದೆ. ಇತ್ತೀಚಿನ ನನ್ನ ಆ್ಯಕ್ಟಿವಿಟೀಸನ್ನು ನೀವು ಗಮನ ಹರಿಸಿದರೆ ನಾನು ಹೆಚ್ಚು ಈಗ ಬೆಂಗಳೂರು ಮೊದಲಿಂದ ಹೇಳ್ತಾ ಇದ್ದೇನೆ, ಕೈಗಾರಿಕೆಗಳು ಬೆಂಗಳೂರು ಕೇಂದ್ರೀಕೃತ ಆಗಿದ್ದಾವೆ, ಬೆಂಗಳೂರು ಸೆಂಟ್ರಿಕ್ ಆಗಿದ್ದಾವೆ. ಆ ಬೆಂಗಳೂರಿಂದ ಹೊರಗಡೆ ಕೈಗಾರಿಕೆಗಳು ತರಬೇಕನ್ನುವಂಥದ್ದು ಮೊದಲ ಪ್ರಯತ್ನ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ಈಗ ಹೇಳ್ತಾ ಇದ್ದೇನೆ, Tier 2 ಸಿಟಿ ಅದಾವೆ ನಮ್ಮಲ್ಲಿ, ಅದು ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು,
ಬಾಗಲಕೋಟೆ ಗುಲ್ಬರ್ಗ ಇರ್ಬೋದು, ಕೊಪ್ಪಳ ಬಳ್ಳಾರಿ ಇರ್ಬೋದು, ಆ ಕಡೆ ಮೈಸೂರು ಇರ್ಬೋದು, ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಆ ಕಡೆ ಮಂಗಳೂರು ಇರ್ಬೋದು, ಇವೆಲ್ಲವನ್ನು ನೋಡಿದಾಗ ಟೈರ್ ಟೂ ಸಿಟಿಗೆ ಇಂಡಸ್ಟ್ರಿ ಬೆಳವಣಿಗೆಗೆ ಏನು ಎನ್ಕರೇಜ್ ಮಾಡಬೇಕು, ಈಗ ಹೊಸ ಕೈಗಾರಿಕಾ ನೀತಿಯಲ್ಲಿ ಅದನ್ನು ಅಡಾಪ್ಟ್ ಮಾಡ್ತಾ ಇದ್ದೇನೆ. ಕೈಗಾರಿಕಾ ನೀತಿ 2019 ಮುಗೀತು, ಹಳೆಯದು 5 ವರ್ಷದ್ದು. 2019 2024 ಹೊಸ ಕೈಗಾರಿಕೆ ನೀತಿ ಬರಬೇಕಾಗಿದೆ. ಅದು ಡ್ರಾಫ್ಟ್ ರೆಡಿಯಾಗಿದೆ, ಒಂದು ಫೈನಾನ್ಸ್ ಇಲಾಖೆ ಅಪ್ರೂವಲ್ ಹೋಗಿದೆ. ಅದಾಯ್ತಂದ್ರೆ ಈ ಟೈರ್ ಟೂ ಸಿಟಿಗೆ ಏನು ಅವಕಾಶ ಕೊಡಬೇಕು, ಏನು ಕನ್ಸೆಷನ್ ಕೊಡಬೇಕು, ಎಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಟೈರ್ ಟೂ, ಬಹುಶಃ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದ ಮೇಲೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದಿ ಕರ್ನಾಟಕ, ಇವತ್ತು ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಮಾಡ್ತೀವಿ, ಎಲ್ಲವೂ ಎಲ್ಲಿ ಆಗ್ತವೆ, ಬೆಂಗಳೂರಿಗೆ ಮಾತ್ರ. ಫಸ್ಟ್ ಟೈಮ್ ಇವತ್ತು ಹುಬ್ಬಳ್ಳಿಯಲ್ಲಿ ಫೆಬ್ರವರಿ 14 ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಅನ್ನುವಂಥ ಒಂದು ಸಮಾವೇಶ ಮಾಡುವ ಮುಖಾಂತರ ಭಾಳ ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿದ್ವಿ. ಮೋರ್ ದೆನ್ 1000 ಡೆಲಿಗೇಟ್ಸ್ ದೇ ಪಾರ್ಟಿಸಿಪೇಟೆಡ್. ಆಮೇಲೆ ಮೋರ್ ದೆನ್ 51 ಇನ್ವೆಸ್ಟರ್ಸ್ ದೇ ಸೈನ್ ದ MOU ಇನ್ ಹುಬ್ಬಳ್ಳಿ. ಆಮೇಲೆ ಆಲ್ಮೋಸ್ಟ್ 72,000 crores ಈ ಇನ್ವೆಸ್ಟ್ಮೆಂಟ್ ಡಿಕ್ಲೇರ್ ಆಯಿತು. ಭಾಳ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಕರ್ನಾಟಕವನ್ನು ಇವತ್ತು ಹುಬ್ಬಳ್ಳಿ ಇನ್ವೆಸ್ಟರ್ಸ್ ಮೀಟ್ ಅಟ್ರಾಕ್ಟ್ ಮಾಡಿದೆ. ಎಲ್ಲರೂ ಪ್ರತಿಯೊಬ್ಬರು ಡಿಸ್ಕಷನ್ ಪಾಯಿಂಟ್ ಆಗಿದೆ ಇದು, ಏನು ಇಷ್ಟು ಹುಬ್ಬಳ್ಳಿಯಲ್ಲಿ ಇನ್ವೆಸ್ಟರ್ಸ್ ಬರ್ತಾ ಇದೆ ಅಂಥೇಳಿ. ಬರೀ ಹುಬ್ಬಳ್ಳಿಗೆ ಸೀಮಿತ ಅಲ್ಲ, ಅದು ಇಡೀ ನಾರ್ತ್ ಕರ್ನಾಟಕಕ್ಕೆ ಸೀಮಿತವಾಗಿ ಕಾರ್ಯಕ್ರಮ ಮಾಡಿದ್ದೆ. ಯಾದಗಿರಿ ಅಂತ ಸ್ಥಳಕ್ಕೂ ಸಹಿತ 4,000 crore ಇನ್ವೆಸ್ಟ್ಮೆಂಟ್ ಆಫರ್ ಬಂದಿದೆ, ಬೆಳಗಾವಿಯಲ್ಲಿ ಬಂದಿದೆ, ಬಿಜಾಪುರದಲ್ಲಿ ಬಂದಿದೆ. ಹೀಗಾಗಿ ಒಂದು ಬದಲಾವಣೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ಹೊರಗಡೆ ಏನು ಪ್ರಾರಂಭ ಮಾಡಿದ್ವಿ ಆಂದೋಲನ, ಅದು ಸಕ್ಸಸ್ ಆದರೆ ಈ ವಲಸೆ ಅನ್ನುವಂಥದ್ದು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೊಡ್ಡ ದೊಡ್ಡ ಸಿಟಿಗಳಿಗೆ, ಬೇರೆ ದೇಶ ರಾಜ್ಯಕ್ಕೆ ಹೋಗುವಂಥದ್ದು ವಲಸೆ ಆ ಪ್ರಮಾಣ ಕಡಿಮೆ ಆಗ್ತದೆ. ಅಲ್ಲಿಯವರಿಗೆ ಸ್ಕಿಲ್ ಇದ್ದಂಥವರಿಗೆ ಅದೇ ಭಾಗದಲ್ಲಿ ಉದ್ಯೋಗ ಕೊಡುವಂಥದ್ದಕ್ಕೆ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ. ಸರ್, ಈಗ ಫಾರಿನ್ ಇನ್ವೆಸ್ಟ್ಮೆಂಟ್ ಏನು ಬರೋ ಸಾಧ್ಯತೆ ಇದೆ, ಅದನ್ನು ಕೂಡ ನೀವು ಈ ಪಾಲಿಸಿ ಅಂಡರ್ ತಂದು ನಾರ್ತ್ ಕರ್ನಾಟಕಕ್ಕೆ ತರೋ ಸಾಧ್ಯತೆ ಇದೆಯಾ? ಡೆಫಿನೆಟ್ಲಿ. ಈಗ ಯಾರು ಈಗ ಚೈನಾದಿಂದ ಇನ್ವೆಸ್ಟರ್ಸ್ ಬರ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿಯವರು ಬರ್ತಾರೆ, ಅವರಿಗೆ ನೋಡ್ರಿ ನಿಮ್ಗೆ ಕಡಿಮೆ ರೇಟ್ನಲ್ಲಿ ಲ್ಯಾಂಡ್ ಸಿಗ್ತದೆ ನಾರ್ತ್ ಕರ್ನಾಟಕದಲ್ಲಿ, ಮತ್ತು ಲೇಬರು ಕಾಸ್ಟ್ ಕಡಿಮೆ ಇರ್ತದೆ, ಮತ್ತು ನಿಮಗೆ ಇನ್ವೆಸ್ಟ್ಮೆಂಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲವೂ ಇಲ್ಲಿ ಕಡಿಮೆ ಇರ್ತದೆ ಕಾಸ್ಟು, ಇವೆಲ್ಲ ಕನ್ವಿನ್ಸ್ ಮಾಡಿ. ಮತ್ತು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಏರ್ಪೋರ್ಟ್ ಇದೆ, ಹುಬ್ಬಳ್ಳಿಯಲ್ಲಿ ಇದೆ ಏರ್ಪೋರ್ಟು, ಏರ್ ಸರ್ವಿಸ್ ಇದೆ, ಇಂಪಾರ್ಟೆಂಟ್ 15-20 ಸ್ಥಳಗಳಿಗೆ ಏರ್ ಸರ್ವಿಸ್ ಇದೆ. ಹುಬ್ಬಳ್ಳಿಯಿಂದ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಏರ್ ಸರ್ವಿಸ್ ಸ್ಟಾರ್ಟ್ ಆಗಿದೆ, ಬೀದರ್ದಿಂದ ಸ್ಟಾರ್ಟ್ ಆಗಿದೆ, ಬಳ್ಳಾರಿಯಲ್ಲಿ ಇದೆ ಏರ್ ಸರ್ವಿಸ್ಸು, ರೋಡ್ ಕನೆಕ್ಟಿವಿಟಿ ಇದೆ, ಎಲ್ಲ ನ್ಯಾಷನಲ್ ಹೈವೇಸ್ ಇದಾವೆ ಈ ಭಾಗದಲ್ಲಿ, ರೈಲ್ವೆ ಕನೆಕ್ಟಿವಿಟಿ ಇದೆ. ಇವೆಲ್ಲವನ್ನು ಕನ್ವಿನ್ಸ್ ಮಾಡಿದ ಮೇಲೆ ಭಾಳಷ್ಟು ಜನ ಇದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಳ್ಳೆ ಭವಿಷ್ಯ ಇದೆ, ಉತ್ತರ ಕರ್ನಾಟಕ ಭಾಗಕ್ಕೂ ಒಳ್ಳೆ ಭವಿಷ್ಯ ಇದೆ. ಸರ್, ಒಂದು ಇನ್ನೊಂದು ಪ್ರಶ್ನೆ, ಅದು ನಿಮ್ಮ ಖಾತೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ನಿಮ್ಮ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಈ ರೈತರಿಗೆ ಕಬ್ಬು ಅವ್ರ ಕಾರ್ಖಾನೆಗೆ ಕೊಟ್ಟ ತಕ್ಷಣ ಅವ್ರಿಗೆ ಯಾಕೆ ದುಡ್ಡು ಕೊಡೋಕ್ಕಾಗ್ತಿಲ್ಲ, ಆ ದುಡ್ಡನ್ನು ಯಾಕೆ ಕೊಡ್ತಾ ಇಲ್ಲ, ಯಾಕೆ ಅವರು ವರ್ಷಾನುಗಟ್ಟಲೆ ಕಾಯಬೇಕಾಗಿದೆ? ಪಾಪ ರೈತ ಅವ್ನು ಇನ್ವೆಸ್ಟ್ ಮಾಡಿಬಿಡ್ದಿರ್ತಾನೆ, 50,000-60,000 ನಾವು ಇನ್ವೆಸ್ಟ್ ಮಾಡಿ ಅವನಿಗೆ ದುಡ್ಡು ಬಂದಿದೆ, ಅವ್ನ ಹೇಗೆ ಅವ್ನ ಬದುಕು ಹೇಗೆ ನಡೀಬೇಕು, ಇದನ್ನು ಹೇಗೆ ಸರ್ ಸರಿ ಮಾಡೋದು? ಈ ನೋಡಿ, ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಹಂತದಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಳ ಪ್ರಾಫಿಟಾಗಿ ನಡೀತಿದ್ವು. ಆವಾಗ ಅವರು ರೈತರು ಪೇಮೆಂಟ್ ಮಾಡದೇ ಇದ್ದರೆ ಅದಕ್ಕೆ ಒಂದು ಸಬೂಬು ಇತ್ತು ಮಾಡಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಶುಗರ್ ರೇಟು ಕಡಿಮೆ ಆಗಿದೆ, ಹೆಚ್ಚಿನ ರೀತಿಯಂಥ ಲಾಭದಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲ. ಆದರೂ ಒಂದ್ಸಲ ರೈತರಿಂದ ಕಬ್ಬನ್ನು ತೆಗೆದುಕೊಂಡ ಮೇಲೆ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರಿಗೆ ಆ ಒಂದು ಏನು ಫಿಕ್ಸ್ಡ್ ಪ್ರೈಸ್ ಇರ್ತದೆ, ಅದು ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಅವರು ಕೊಡಲೇಬೇಕು, ಕೊಡದೇ ಇದ್ದರೆ ಅದು ವೈಲೇಷನ್. ಆ ಹಿನ್ನೆಲೆಯಲ್ಲಿ ಇವರು ತಮ್ಮ ಕಷ್ಟ ಸಂಕಷ್ಟ ಅವ್ರು ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿಯವರು. ಆದರೂ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ, ವಿ ಆರ್ ಇನ್ಸಿಸ್ಟಿಂಗ್ ಟು ಪೇ ದ ವಾಟ್ ಎವರ್ ಮೇ ಬಿ, ನೀವು ಹೇಗಾದರೂ ರೈತರ ಕಡೆಯಿಂದ ಕಬ್ಬು ತೊಗೊಂಡ್ರಿ, ಅವ್ರಿಗೆ ರೀಸನೇಬಲ್ ರೇಟು, ವೈಜ್ಞಾನಿಕ ಬೆಲೆಯನ್ನು ನೀವು ಕೊಡಲೇಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕೆಲವೊಂದು ಹಂತದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೇವೆ. ಹೀಗಾಗಿ ಅವರು ಕೆಲವೊಂದು ಸಂಕಷ್ಟಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅದನ್ನು ಮೀರಿಯೂ ಅವ್ರು ಕೊಡಬೇಕನ್ನುವಂಥ ಒತ್ತಾಯವನ್ನು ಮತ್ತು ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೇವೆ. ಸರ್, ಇನ್ನೊಂದು ರೈತರಿಗೆ ಭಾಳ ಮುಖ್ಯವಾದ ನೀರಿನದು. ಈಗ ಹೇಗಾಗಿದೆ ಅಂದರೆ, ಆಂಧ್ರ ಪ್ರದೇಶದ ಕರ್ನಾಟಕದ ಚಿಕ್ಕಬಳ್ಳಾಪುರವನ್ನು ಹೊಂದ್ಕೊಂಡಿರೋ ಜಿಲ್ಲೆಗಳಿಗೆ ಕೃಷ್ಣಾ ನದಿ ಬಂದು ನೀರು ಕೊಡ್ತಾರೆ ಅವರು. ಉತ್ತರ ಕರ್ನಾಟಕದ ಭಾಗದಲ್ಲಿ ನದಿಗಳಿಗೇನು ಸಮಸ್ಯೆ ಏನಿಲ್ಲ, ಬೇಕಾದಷ್ಟು ನದಿಗಳಿದೆ. ಆಮೇಲೆ ಪ್ರತಿ ವರ್ಷ 400,000,000 ರೂಪಾಯಿಗಳನ್ನು
ನೀರಾವರಿ ಯೋಜನೆಗಳಿಗೆ ಕೊಡ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ರೈತರು ನೀರಿಲ್ಲ ಅಂತ ರಸ್ತೆಗೆ ಇಳಿತಾರೆ. ಇದು ಇದೇನು, ಇದು ಯಾವಾಗಲೂ ಬಿಡಿಸಲಾಗದ ಕಗ್ಗಂಟ ಇದು ಹೇಗೆ ಇದು? ಇಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅದು ಬಹುಶಃ ಕಂಪ್ಲೀಟ್ ಆದರೆ, ಎ ಸ್ಕೀಮು ಬಿ ಸ್ಕೀಮು ಎಲ್ಲ ಏನು ಯೋಜನೆ ಇದ್ದಾವೆ ಅದೆಲ್ಲ 100% ಎಕ್ಸಿಕ್ಯೂಟ್ ಆದರೆ, ಅನುಷ್ಠಾನಕ್ಕೆ ಬಂದರೆ, ಮತ್ತು ನಮ್ಮ ಪಾಲಿನ ನೀರನ್ನು ನಾವು 100% ಉಪಯೋಗ ಮಾಡಿದರೆ ಈ ಸಮಸ್ಯೆ ಇರುವುದಿಲ್ಲ. ಇಲ್ಲಿವರೆಗೆ ಬಂದಂಥ ಹಲವಾರು ಸರ್ಕಾರಗಳು ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಷ್ಟೊಂದು ಹಣವನ್ನು ನಿಗದಿ ಮಾಡಬೇಕಾಯಿತು, ವಿನಿಯೋಗ ಮಾಡಬೇಕಾಯಿತು, ಅದು ಭೂ ಸ್ವಾಧೀನ ಇರ್ಬೋದು ಅಥವಾ ನೀರಾವರಿ ಯೋಜನೆಗಳಿರ್ಬೋದು, ಅಷ್ಟು ನಿಗದಿ ಮಾಡದೇ ಇದ್ದರಿಂದ ಇವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಸರ್ಕಾರ ಬಂದಾಗೂ ಸಹಿತ ಈ ನೀರಾವರಿ ಯೋಜನೆಗೆ ಹೆಚ್ಚು ಹಣವನ್ನು ಕೊಡುವಂಥದ್ದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ಅಸೆಂಬ್ಲಿ ನಡೆದಾಗೂ ಸಹಿತ ಬಜೆಟ್ನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣ ಹೆಚ್ಚು ಇಡದೇ ಇದ್ದಾಗ ಸ್ವಲ್ಪ ಪ್ರೊಟೆಸ್ಟ್ ಆದಾಗ ಮಾನ್ಯ ಯಡಿಯೂರಪ್ಪನವರು 20,000 crore ಹಣ ಈ ವರ್ಷ ನಾ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಆರ್ಥಿಕ ಒಂದು ತೊಂದರೆಯಿಂದ ಇವತ್ತು ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಹೆಚ್ಚು ಹಣವನ್ನು ಒದಗಿಸುವ ಮುಖಾಂತರ ಈ ಒಂದು ಬಿ ಸ್ಕೀಮ್ ಇವೆಲ್ಲವನ್ನು ಸಹಿತ ತಕ್ಷಣವೇ ನಾವು ಕಂಪ್ಲೀಟ್ ಮಾಡಿದರೆ ಬಹುಶಃ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇರುವುದಿಲ್ಲ. ಮತ್ತು ಇಲ್ಲಿ ಮಾದಾಯಿ ಕಳಸಾಬಂಡೂರು ಯೋಜನೆ ಇದೆ, ಅದಕ್ಕೂ ಟ್ರಿಬ್ಯುನಲ್ದವರು ಈಗ ಸಿಗ್ನಲ್ ಕೊಟ್ಟಿದ್ದಾರೆ. ಸುಮಾರು ಕುಡಿಯುವ ನೀರಿಂದು ಎಲ್ಲ ಹಿಡ್ಕೊಂಡು ಒಂದು ಸುಮಾರು 14 TMCಯಷ್ಟು ನೀರು ನಾವು ಡೈವರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೂ ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ, ನೋಟಿಫಿಕೇಷನ್ ಆಗಿದೆ, ಮುಂದಿನದಕ್ಕೂ ಚಾಲನೆಯನ್ನು ನಾವು ಮಾಡ್ತೇವೆ. ಅದಾದಾಗ ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕುಗಳು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಲವಾರು ತಾಲೂಕುಗಳಿಗೆ ಇದು ಬೆನಿಫಿಟ್ ಆಗ್ತದೆ. ಆ ಕಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಇವತ್ತು ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅದರ ಜೊತೆಗೆ ನಮ್ಮ ಗುಲ್ಬರ್ಗ ಇರ್ಬೋದು ಅಥವಾ ಯಾದಗಿರಿ ಆ ಜಿಲ್ಲೆಗಳಿಗೂ ಸಹಿತ ಅನುಕೂಲ ಆಗ್ತದೆ. ಹೀಗಾಗಿ ಇವತ್ತು ಅದಕ್ಕೊಂದು ಪ್ರಯತ್ನ ನಡೀತಾ ಇದೆ. ಅವೆಲ್ಲ ಸ್ವಲ್ಪ ಕಂಪ್ಲೀಟ್ ಈ ನೀರಾವರಿ ಯೋಜನೆ ಸರಿ ಆತಂದರೆ, ಅನುಷ್ಠಾನ ಆತಂದರೆ ಬಹುಶಃ ಇಲ್ಲಿಯೂ ನೀರಿನ ತೊಂದರೆ ಇರುವುದಿಲ್ಲ. ಒಂದು ಟೈಮ್ ಫ್ರೇಮ್ ಏನಾದರೂ ನಾವು ಹಾಕೊಬೋದು? ಇಲ್ಲ, ಹಾಕೋಬೋದು. ಏನಾಗಿದೆ, ಹಣಕಾಸಿನ ಒಂದು ಕೊರತೆ. ಈಗ ನೀವು ಹಣಕಾಸಿನ ಕೊರತೆ ಹಾಕೊಂಡು ಟೈಮ್ ಬೌಂಡ್ ಹಾಕೋಬೋದು, ನೀವು ಹಣಕಾಸಿನ ಕೊಡದಿದ್ದರೆ ಏನು ಮಾಡೋಕ್ಕಾಗತ್ತೆ? ಆ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಪ್ರಯತ್ನ ನಡೀತಾ ಇದೆ. ಸರ್, ಕೊನೆಯ ಪ್ರಶ್ನೆ, ನೀವು ಉಸ್ತುವಾರಿ ಸಚಿವರಾಗಿರುವ ಹುಬ್ಬಳ್ಳಿ ಧಾರವಾಡ ಸಂಬಂಧ, ಸೋಮವಾರದಿಂದ ರಿಲ್ಯಾಕ್ಸೇಷನ್ ಇದೆ ಅಂತ ನೀವು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ರಿ. ನಂದೊಂದು ಪ್ರಶ್ನೆ ಏನಂದರೆ, ದಾವಣಗೆರೆ ಗ್ರೀನ್ ಝೋನ್, ಶಿವಮೊಗ್ಗ ಗ್ರೀನ್ ಝೋನಲ್ಲಿತ್ತು, ಆದರೆ ಒಂದೇ ದಿನದಲ್ಲಿ ಅಲ್ಲಿ ರೆಡ್ ಝೋನ್ಗೆ ಹೋಗಿದೆ. ಹುಬ್ಬಳ್ಳಿಯಲ್ಲಿ ಆ ಥರ ಯಾವುದೋ ಒಂದು ಪಾಕೆಟ್ ಅಡ್ಮಿನಿಸ್ಟ್ರೇಷನ್ ಅರಿವಿಗೆ ಬರದ ಒಂದು ಪಾಕೆಟ್ ಇದ್ದು ಅಲ್ಲಿ ನಾಳೆ ಕೊರೋನಾ ಸ್ಫೋಟ ಆಗಲ್ಲ ಅನ್ನುವಷ್ಟು ಒಂದು ಕಾನ್ಫಿಡೆನ್ಸ್ ಜಿಲ್ಲಾಡಳಿತಕ್ಕೆ ಬಂದಿದೆಯಾ? ನೋಡಿ, ಒಂದು ಏನೋ ಒಂದು ವಿಶ್ವಾಸ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇಲ್ಲಿವರೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದವು. ಇವತ್ತು ಕೆಲವು ಜಿಲ್ಲೆಗಳಲ್ಲಿ 0 ಇದ್ದದ್ದು ಅಲ್ಲಿ 60-70 ಕೇಸ್ಗಳಾಗಿದ್ದಾವೆ. ಕೆಲವು ಜಿಲ್ಲೆ ಮೊದಲಿಂದಲೂ ಬೆಂಗಳೂರು ಹಿಡ್ಕೊಂಡು ಬೆಳಗಾವಿ ಮೈಸೂರು ಹಿಡ್ಕೊಂಡು 70-80-90 ಹೋಗಿದ್ದ. ಮೈಸೂರು ಜಿಲ್ಲೆಯಲ್ಲಿ 90 ಹೋಗಿದ್ದು. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಮೊದಲಿಂದ ನಾವು ನೋಡ್ತೇವೆ 1, 2, 3, 4 ಮ್ಯಾಕ್ಸಿಮಮ್ 12 ಆ ಒಂದು ನಿಯಂತ್ರಣವನ್ನು ಕಾಪಾಡ್ಕೊಂಡು ಬಂದಿದ್ದೇವೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದನ್ನು ಮಾಡ್ಕೊಂಡ್ಬಂದಿದ್ವಿ ಮತ್ತು ಎಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೇವೆ. ಮತ್ತು ಈಗ ಆಲ್ಮೋಸ್ಟ್ ಈಗ ಬರೀ 5 ಮಾತ್ರ ಪಾಸಿಟಿವ್ ಕೇಸ್ ಇದ್ದಾವೆ ಆ್ಯಕ್ಟಿವ್. ನಾಳೆ ನಾಡ್ದವರೆಗೆ ಇನ್ನೊಂದಿಷ್ಟು ನೆಗೆಟಿವ್ ಆಗುವಂಥ ಚಾನ್ಸ್ ಇದೆ ಅನ್ನುವಂಥದ್ದು ನಮಗೆ ಒಂದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಒಂದು 10 ರಿಲ್ಯಾಕ್ಸೇಷನ್ ಮೂಡ್ಗೆ ನಾವು ಬಂದಿದ್ದೇವೆ. ಆದರೂ ನಾವು ಎಚ್ಚರ ಇರಲೇಬೇಕು, ಯಾಕಂದರೆ ಎಲ್ಲಿ 0 ಇತ್ತು ಅಲ್ಲಿ ಈಗ 15 ಕೇಸು 20 ಕೇಸು ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ನಾವು ಯಾವಾಗಲೂ ಕೇರ್ಫುಲ್ ಇರಬೇಕು. ಇವತ್ತು ನಾಳೆ ಧಾರವಾಡ ಜಿಲ್ಲೆ 0 ಅಂತ ಬಂದಾಗೂ ಸಹಿತ ವಿ ಮಸ್ಟ್ ಟೇಕ್ ಆಲ್ ದ ಪ್ರಿಕಾಷನ್ಸ್. ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ನಾನು ಭಾಳವಾಗಿ ನಾನು ಹೇಳುವಂಥದ್ದು, ಈ ಕೊರೋನಾ ಅನ್ನುವಂಥದ್ದು ಇದು ಕೇವಲ 1 ತಿಂಗಳ 2 ತಿಂಗಳ 3 ತಿಂಗಳಲ್ಲ, ಇದು ಇನ್ನೊಂದು 6 ತಿಂಗಳು ಇರ್ಬೋದು, ಒಂದು 8 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು. ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ರಿಪೋರ್ಟ್ ಇರ್ತದೆ. ಬೇರೆ ಬೇರೆ ರೋಗ ರುಜಿನಗಳು ಬರ್ತವೆ ನಮಗೆ. ರೋಗ ರುಜಿನಗಳು ಬಂದಾಗ ಆಸ್ಪತ್ರೆಗೆ ಹೋಗೋದು, ಅಡ್ಮಿಟ್ ಆಗೋದು, ಟ್ರೀಟ್ಮೆಂಟ್ ತೊಗೊಳೋದು ಇನ್ನು ಯೂಸ್ವಲ್ ಕೋರ್ಸಲ್ಲಿ ನಡೀತದೆ. ಬಹುಶಃ ಅದೇ ಇದಕ್ಕೂ ಬರ್ತದೆ. ಇದು ಕರೋನಾ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಲೈಫ್. ಈಗ ಮಾಸ್ಕ್ ಇದೆ, ನಾವು ಈ ಮಾಸ್ಕನ್ನು ಇನ್ನು ನಾಳೆ ನಾವು ಶರ್ಟು ಪ್ಯಾಂಟ್ ಹೆಂಗೆ ಹಾಕ್ಕೊತೀವಿ ಪಾರ್ಟ್ ಆ್ಯಂಡ್ ಲೈಫು, ಅದೇ ರೀತಿ ಮಾಸ್ಕನ್ನು ನಾವು ಕಂಪಲ್ಸರಿ ಇನ್ನೊಂದು 6 ತಿಂಗಳು 1 ವರ್ಷ ನಾವು ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ಇದೆ. ಇಲ್ಲಾಂದ್ರೆ ಈಗ ಎಷ್ಟು ದಿವಸ ನೀವು ಮನೆಯಲ್ಲಿ ಕದ ಹಾಕ್ಕೊಂಡು ಕುಂದಿರ್ತೀರಿ? ಅದೇನಾಗೋದು, ರಿಸಲ್ಟ್ ಆಗೇ ಆಗ್ತಿರ್ತದೆ. ಹೀಗಾಗಿ ಎರಡೂ ಸೈಮಲ್ಟೇನಿಯಸ್ಲಿ ನಡೀಬೇಕು. ಕೊರೋನಾ ಫೇಸ್ ಮಾಡೋದು
ನಮ್ಮ ಎಕನಾಮಿಕ್ ಆಕ್ಟಿವಿಟೀಸು ದಿನನಿತ್ಯದ ಜನಜೀವನ ನಡೆಯೋದು ಎರಡೂ ಸೈಮಲ್ಟೇನಿಯಸ್ ನಡೆದಾಗ ಮಾತ್ರ ಜೀವನ ನಡೀಲಿಕ್ಕೆ ಸಾಧ್ಯತೆ, ಎಕನಾಮಿಕ್ ಆರ್ಥಿಕವಾಗಿ ಚಟುವಟಿಕೆ ಮುಂದುವರಿಸಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ದಿಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ, ಕೈಗೊಂಡಿದ್ದೇವೆ, ಒಂದು ವಿಶ್ವಾಸ ಇಟ್ಕೊಂಡು ಮತ್ತೇನಾದ್ರು ಹೆಚ್ಚು ಕಡಿಮೆ ಆದಾಗ ವಿಚಾರ ಮಾಡೋಣ. ಆದರೆ ಈಗ ಇದರಿಂದ ಈಗ ಧಾರವಾಡದಲ್ಲಿ ಪ್ರಾರಂಭ ಆಗಿದ್ದೀವಿ, ಅದಾದಮೇಲೆ ಮತ್ತೆ ಎರಡು ಕೇಸ್ ಆದವು. ನಾವು ಎಲ್ಲಿ ಅಲ್ಲಿ ಯಾವ ಕಡೆ ಪಾಸಿಟಿವ್ ಕೇಸ್ ಬಂದಿರ್ತದೆ ಅಲ್ಲಿ ಸೀಲ್ ಡೌನ್ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಒಂದು 100 ಕಿಲೋಮೀಟರ್ದೊಳಗೆ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ಹುಬ್ಳಿಯಲ್ಲಿ ಸಹಿತ ನಾವೆಲ್ಲ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದಾಗೂ ಸಹಿತ ರೆಸ್ಟೋರೆಂಟ್ಸು ಪ್ರಾರಂಭ ಆಗೋದಿಲ್ಲ, ಮಾಲ್ ಸ್ಟಾರ್ಟ್ ಆಗೋದಿಲ್ಲ, ಥಿಯೇಟರ್ಸ್ಗಳು ನಡೆಯೋದಿಲ್ಲ, ಬಸ್ಗಳ ಸಾರಿಗೆ ಇಲ್ಲ, ರೈಲ್ವೆ ಸಾರಿಗೆ ಇಲ್ಲ. ಅವೇನು ಕೆಲವೊಂದು ರಿಸ್ಟ್ರಿಕ್ಷನ್ ಅದಾವೆ, ಅವು ಮುಂದುವರಿತಾವೆ. ಕೆಲವೊಂದು ಅವಶ್ಯಕ ಮತ್ತು ದಿನನಿತ್ಯ ಆರ್ಥಿಕ ಚಟುವಟಿಕೆ ಮಾಡಲಿಕ್ಕೆ ಏನು ಶಾಪ್ಸ್ ಓಪನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ನಿಯಂತ್ರಣ ಇಟ್ಕೊಂಡು ನಾವು ಹೋಗಲೇಬೇಕಾಗ್ತದೆ. ಸರ್, ಸುಮಾರು ಆಡಳಿತಾತ್ಮಕ ವಿಷಯಗಳನ್ನು ತುಂಬ ವಿಸ್ತೃತವಾಗಿ ಸಂವಾದ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಾ, ಬಹಳ ಬಹಳ ಧನ್ಯವಾದ. ನಮಸ್ಕಾರ.